नमस्कार गेळेयरे, सुद्दि माहिती यूट्यूब चानल गे स्वागत। बेळेयमे कुरितु मुख्यद माहिती बंदिदे गेळेयरे। नीवु कूड एनादरू रैतरागिद्दरे ई ओंदु वीडियोन स्वल्पनु स्किप माडबेडि, पूर्तियागि नोडि। फसल बीमा योजने कुरितु ओंदु मुख्यद माहिती बंदिदे ई ओंदु वीडियोवळगे संपूर्णवाद माहितियन्नु हेळुत्तेने। वीडियोन शुरु माडोकिंत मोदलु सण्ण रिक्वेस्ट, ईगले नम्म चानल गे सब्स्क्राइब आगि गेळेयरे, पक्कदल्लि काणिसुव गंटेयन्नु बारिसिदरे साकु, नावु हाकुव प्रतियोंदु वीडियो नीवु मोदलु नोडुत्तीरा। ई ओंदु वीडियोन ईगले लैक् माडि मत्तु वाट्सप् नल्लि प्रतियोब्बरिगु शेर् कूड माडि गेळेयरे। बनी गेळेयरे, बेगने वीडियोन शुरु माडोण। एरडु मुख्यद माहितिगळन्नु ई ओंदु वीडियोदल्लि हेळुत्तेने। मोदलने मुख्यद माहिति, बेळे विमे बग्गे माहिति कोरतेयिंद हलवारु रैतरु इन्नु बेळे विमे माडिसिल्ल। हौदु गेळेयरे, हीगागि कृषि इलाके ओळगोंडंते संबंधपट्ट इतर इलाके अधिकारिगळु कूड बेळे विमे योजने बग्गे रैतरिगे हेच्चिन ओंदु अरिवु मूडिसबेकु ಮತ್ತು ಎಲ್ಲರೂ ಬೆಳೆ ವಿಮೆ ಮಾಡಿಸುವಂತೆ ಪ್ರೇರೇಪಿಸಬೇಕು ಎಂದು ಸಬಲೀಕರಣ ಮತ್ತು ಕ್ರೀಡೆ ಇಲಾಖೆ ಸಚಿವರಾದ ಎ ನಾರಾಯಣಗೌಡ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸೂಚಿಸಿದ್ದಾರೆ. ಹೌದು ಗೆಳೆಯರೆ, ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಬುಧವಾರ ನಡೆದ ಒಂದು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ದಾರೆ ಗೆಳೆಯರೆ. ಹಲವಾರು ರೈತರು ಬೆಳೆ ವಿಮೆ ಕಟ್ಟಿದರೂ ಕೂಡ ಅವರಿಗೆ ಹಣವೂ ಕೂಡ ದೊರಕುತ್ತಿಲ್ಲ. ರೈತರ ಅನುಕೂಲಕ್ಕಾಗಿ ಬೆಳೆ ವಿಮೆ ಯೋಜನೆ ಇದೆ, ಆದರೆ ವಿಮೆ ಕಂಪನಿಗಳನ್ನು ನಾವು ಸಾಕುತ್ತಿದ್ದೇವೆ, ಸರಿಯಾದ ಅನುಷ್ಠಾನ ಇಲ್ಲದಿರುವುದೇ ಇದಕ್ಕೆ ಕಾರಣ. ವಿಮೆ ಹಣ ಕಟ್ಟುವುದರಲ್ಲಿ ಶೇಕಡಾ 50ರಷ್ಟು ಹಣ ಸಹ ರೈತರಿಗೆ ಸಿಗುತ್ತಿಲ್ಲ ಎಂದು ಹೇಳಿದ್ದಾರೆ ಗೆಳೆಯರೆ. ಬೆಳೆ ಕಟಾವು ಮಾಡಿ ತೂಕಕ್ಕೆ ಹಾಕುವಲ್ಲಿ ಮೋಸವೂ ಕೂಡ ನಡೆಯುತ್ತಿದೆ. ಸರ್ವೆ ಮಾಡಿದರಲ್ಲೂ ಕೂಡ ಸ್ಥಳದಲ್ಲೇ ಹೋಗಿ ಪರಿಶೀಲನೆ ಆಗಬೇಕು ಎಂದು ಹೇಳಿದ್ದಾರೆ ಗೆಳೆಯರೆ. ಅಧಿಕಾರಿಗಳ ಸಣ್ಣ ತಪ್ಪಿನಿಂದ ರೈತರಿಗೆ ದೊಡ್ಡ ನಷ್ಟವಾಗುತ್ತಿದೆ, ಈ ಒಂದು ಬಗ್ಗೆ ಎಚ್ಚರ ವಹಿಸಿ ಎಂದು ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಗೆಳೆಯರೆ. ರೈತರಿಗೆ ಬೆಳೆ ವಿಮೆ ಪರಿಹಾರ ದೊರೆಯುವಲ್ಲಿ ಅನ್ಯಾಯವಾಗುತ್ತಿದೆ. ಬೆಳೆ ನಷ್ಟವಾಗಿದ್ದರೂ ಕೂಡ ಪರಿಶೀಲನೆ ನಡೆಸದೆ ವರದಿ ನೀಡುವ ಕಾರಣ ರೈತರಿಗೆ ವಿಮೆ ಹಣ ಸಿಗುತ್ತಿಲ್ಲ. ಅದಕ್ಕಾಗಿ ತಕ್ಷಣ ಅಧಿಕಾರಿಗಳು ರೈತರ ಜೊತೆಗೆ ಸಭೆ ನಡೆಸಬೇಕು ಎಂದು ಕೂಡ ಸೂಚಿಸಿದ್ದಾರೆ. ನೀವು ಕೂಡ ಏನಾದರೂ ಬೆಳೆ ವಿಮೆ ಹಣ ಕಟ್ಟುತ್ತಿದ್ದರೆ ಮತ್ತು ಹಿಂದಿನ ಸಮಯದಲ್ಲಿ ಹಣವನ್ನು ಕಟ್ಟಿದರೂ ಕೂಡ ಬೆಳೆ ವಿಮೆ ಅಂದರೆ ಲಾಭವನ್ನು ಪಡೆದಿಲ್ಲವೆಂದರೆ ಕಮೆಂಟ್ನಲ್ಲಿ ನಿಮ್ಮ ಊರಿನ ಹೆಸರನ್ನು ಹೇಳಬಹುದು ಗೆಳೆಯರೆ. ಈ ಒಂದು ವಿಡಿಯೋ ನಾನು ನಿಮಗಾಗಿನೇ ಮಾಡಿದ್ದೇನೆ. ಇನ್ನು ಇದೇ ರೀತಿಯಾಗಿ ಮತ್ತೊಂದು ಸಭೆ ಕೋಲಾರ ಜಿಲ್ಲೆಯಲ್ಲೂ ನಡೆದಿದೆ ಗೆಳೆಯರೆ. ಬೆಳೆ ವಿಮೆ ಪರಿಹಾರ ಸಂಪೂರ್ಣವಾಗಿ ರೈತರಿಗೆ ಸಿಗುವಂತಾಗಬೇಕು ಮತ್ತು ಹಾಗಾದಲ್ಲಿ ಮಾತ್ರ ರೈತರು ಬೆಳೆ ನಷ್ಟ ಅನುಭವಿಸಿ ಸಾಲದ ಸುಳಿಗೆ ಸಿಲುಕುವುದು ತಪ್ಪುತ್ತದೆ. ರೈತರಿಗಿಂತ ವಿಮಾ ಕಂಪನಿಯವರೇ ಬೆಳೆ ವಿಮೆ ಯೋಜನೆ ಲಾಭ ಪಡೆಯುತ್ತಿದ್ದಾರೆ. ಬೆಳೆ ವಿಮೆ ಯೋಜನೆ ಜಾರಿಗೆ ತಂದಿರುವ ಉದ್ದೇಶವೇ ರೈತರು ನಷ್ಟ ಹೊಂದಬಾರದು ಎಂದು. ಬೆಳೆ ವಿಮೆ ಕುರಿತು ಶೀಘ್ರದಲ್ಲೇ ರೈತರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗುವುದು ಎಂದು, ಅಧಿಕಾರಿಗಳು ಕೂಡ ಪೂರ್ಣ ಮಾಹಿತಿಯೊಂದಿಗೆ ಬರಬೇಕು ಎಂದು. ಸಬಲೀಕರಣ ಮತ್ತು ಕ್ರೀಡೆ ಹಾಗೂ ಯೋಜನೆ ಕಾರ್ಯಕ್ರಮ ನಡೆದಿದ್ದು ಕೋಲಾರ ಜಿಲ್ಲೆಯಲ್ಲಿ ಡಾಕ್ಟರ್ ನಾರಾಯಣಗೌಡ ಅವರು ಮಾತನಾಡಿದ್ದಾರೆ ಗೆಳೆಯರೆ. ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಗೋವಿಂದ ರಾಜ್ ಅವರು ಕೂಡ ಮಾತನಾಡಿ, ಈ ಒಂದು ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಾಗಿ ರಾಗಿ ಬೆಳೆಯನ್ನು ಬೆಳೆಯುತ್ತಾರೆ, ಆದರೆ ರಾಗಿ ಒಂದೇ ಬೆಳೆಯನ್ನು ಬೆಳೆಯುವುದರಿಂದ ರೈತರಿಗೆ ಆರ್ಥಿಕ ಲಾಭ ಸಿಗುವುದಿಲ್ಲ. ಜಿಲ್ಲೆಯಲ್ಲಿ 71 ರೀತಿಯ ತೋಟಗಾರಿಕೆ ಬೆಳೆಗಳಿದ್ದು ಆಧುನಿಕ ತಂತ್ರಜ್ಞಾನಗಳ ಮೂಲಕ ವಾಣಿಜ್ಯ ಬೆಳೆಗಳನ್ನು ಕೂಡ ಬೆಳೆಯಲು ಪ್ರೋತ್ಸಾಹಿಸಬೇಕು ಎಂದು ಸಲಹೆ ನೀಡಿದ್ದಾರೆ ಗೆಳೆಯರೆ. ನೀವು ಯಾವ ಬೆಳೆಗಳನ್ನು ಬೆಳೆಯುತ್ತೀರಿ ಎಂಬುದನ್ನು ಕಮೆಂಟ್ ಮಾಡಿ, ಮತ್ತು ನೀವು ಏನಾದರೂ ಫಸಲ್ ಬಿಮಾ ಯೋಜನೆ ಅರ್ಜಿಯನ್ನು ಸಲ್ಲಿಸಿದರೆ ಅಥವಾ ಬೆಳೆ ವಿಮೆ ಒಂದು ಅರ್ಜಿಯನ್ನು ಸಲ್ಲಿಸಿದರೆ ಹಣವನ್ನು ಕಟ್ಟುತ್ತಿದ್ದರೆ ಕಮೆಂಟ್ ಮಾಡಿ ಈಗಲೇ ನಿಮ್ಮ ಊರಿನ ಹೆಸರನ್ನು ಮತ್ತು ಈ ಒಂದು ವಿಡಿಯೋನ ನೀವು ಪ್ರತಿಯೊಬ್ಬರಿಗೆ ಶೇರ್ ಮಾಡಿ ಗೆಳೆಯರೆ. ಇದೇ ರೀತಿ ಮುಖ್ಯದ ಮಾಹಿತಿಗಳನ್ನು ನೋಡಲು ಸುದ್ದಿ ಮಾಹಿತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋನ ಕೂಡ ಹೋಗಿ ನೋಡಿ ಮತ್ತು ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆಯಬಹುದು.